ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ ಗಂಡ ಹೋದವ್ರು ಬರಲೇ ಇಲ್ಲ, ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಎಂತೆಂತ ಮಾತು ಕೇಳಬೇಕು, ನನ್ನ ಗಂಡನಿಗೆ ಫೋನ್ ಮಾಡಿ ಮನೆಗೆ ಬನ್ನಿ ಅಂತ ಕರೆಯೋಣ ಅಂದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಮಾಲಿನಿ, ಇವಾಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಮತ್ತಿನೇನು ಗುಲಾಬಿ, ನನ್ನ ಗಂಡನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರೆ ನೀವು ಸುಮ್ಮನೆ ಇದ್ದೀರಲ್ಲ ನೋಡಿ ಅನ್ಕೊಂಡವ್ರು ಏನೇನು ಹೇಳ್ತಿದ್ದಾರೆ ಅಂತ. ರೀ ಮಾಲಿನಿ, ಈಗ ನಾನು ಏನು ಹೇಳ್ದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನನ್ನ ಗಂಡ ನನ್ನ ಜೊತೆ ಇದ್ದಾರೆ, ನಿಮ್ಮ ಗಂಡ ನಿಮ್ಮ ಜೊತೆ ಇಲ್ಲ ಅಂತ ಹೇಳ್ದೆ, ಅದು ತಪ್ಪ? ಇರೋದನ್ನ ಹೇಳಿದೆ, ನಿಮ್ಗೆ ಯಾಕೆ ಕೆಂಡದಂತ ಕೋಪ? ಅದೇ ಇರೋದನ್ನ ಸರಿಯಾಗಿ ಹೇಳಿ, ನನ್ನ ಗಂಡ ಓಡೋಗಿದ್ದಾರೆ ಅಂತ ಹೇಳ್ಬೇಡಿ. ಅಯ್ಯೋ, ನಿಮ್ದೊಳ್ಳೆ ಕಥೆ ಆಯ್ತಲ್ಲ, ನಮ್ಮನೆ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮನೆ ಅಡಿಗೆನು ಚೆನ್ನಾಗಿಲ್ಲ ಅಂತ ಅರ್ಥನಾ? ಈಗೆಲ್ಲ ಕೆಮ್ಮಿದ ತಕ್ಷಣ ಕೊರೋನಾ ಬಂದಿದೆ ಅಂತಾರಲ್ಲ, ಹಾಗಾಯ್ತು ನಿಮ್ ಕತೆ. ನೀವಿಬ್ರು ಸ್ವಲ್ಪ ನಿಲ್ಲಿಸ್ತೀರಾ? ಕುಂಟೆ ನೀರ್ಗೋಸ್ಕರ ಬಾವಿ ಹತ್ರ ನಿಂತ್ಕೊಂಡು ಜಗಳ ಮಾಡಿದ್ರಂತೆ, ಹಂಗಾಯ್ತು ನಿಮ್ ಕತೆ. ಪಾಪ ರೇಖ ಅವ್ರ ಕಷ್ಟ ರೇಖಾಗೆ, ಅವ್ರನ್ನ ಎಕ್ಸಾಂಪಲ್ ತಗೊಂಡು ನಾವ್ಯಾಕೆ ಜಗಳ ಮಾಡ್ಬೇಕು ಹೇಳಿ? ಐದ್ ಬೆರಳು ಒಂದೇ ತರ ಇರುತ್ತಾ? ಇಲ್ಲ ಅಲ್ವಾ, ಹಾಗೇನೆ ಅವ್ರವ್ರ ಜೀವ ಅವ್ರವ್ರಿಗೆ ದೊಡ್ಡದು. ಅದನ್ನ ಇವ್ರಿಗೆ ಹೇಳಿ, ಇದನ್ನ ಇವ್ರಿಗೆ ಹೇಳಿ, ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ. ಅಯ್ಯೋ, ನಿಮ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನನ್ ಗಂಡ ಇನ್ನು ಮಲಗಿದ್ದಾರೆ, ಅವ್ರನ್ನ ಎಬ್ಬಿಸ್ಬೇಕು, ಆಮೇಲೆ ಸಿಗ್ತೀನಿ. ರೀ, ಅಯ್ಯೋ, ನಿಮ್ಮ ಇಷ್ಟೊತ್ತಾರು ಮಲಗಿದ್ದೀರಲ್ಲ. ರೀ, ಎದ್ದೇಳ್ರಿ ಮೇಲೆ, ಎದ್ದೇಳ್ರಿ. ತನ್ನ ತರ ತಿಂದು ಎಮ್ಮೆ ತರ ಮಲಗಿದ್ದೀರಲ್ಲ, ಎದ್ದೇಳ್ರಿ ಮೇಲೆ, ಕೆಲ್ಸಕ್ಕೇಳ್ರಿ ಹೋಗೋದು. ಏನಾಯ್ತು? ಆ, ಏನಾಯ್ತಾ? ಏನ್ರಿ, ನನಗ್ ಗೊತ್ತಿಲ್ದಂಗೆ ಏನಾದ್ರು ಕುಡಿದ್ರ ಏನ್ ಕತೆ? ಇಷ್ಟೊತ್ತಾಗಿದೆ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಹಂದಿ ಬಿತ್ಕೊಂಡು ಬಿತ್ಕೊಂಡಿದ್ದೀರಲ್ಲ. ಎದ್ದು ಸ್ನಾನಕ್ ಹೋಗಿ, ತಿಂಡಿ ಕೊಡ್ತೀನಿ, ತಿನ್ಕೊಂಡು ಆಫೀಸ್ಗೆ ಹೋಗಿ, ಎದ್ದೇಳಿ. ಏನ್ರಿ ನಿಮ್ದು? ಅಯ್ಯೋ, ಏನು? ಯಾರು ನೀನು? ನಾನು ಯಾರ? ಹೇಗಿದೆ ನಿಮ್ಮ ಮೈಗೆ? ಖರ್ಚಿಗೆ ಏನಾದ್ರೂ ಬೇಕಾ? ನನಗೆ ಹೊಡಿತೀಯಾ? ಮಾಡ್ತೀರು ಮಾಡ್ತೀರಿ. ಅದಾಗಿಂದ ಇದು ಎರಡನೇ ಸಲ ನೀವು ನನಗೆ ಹೊಡಿತಾ ಇರೋದು. ಯಾಕೆ ಹೊಡಿದ್ರಿ? ಯಾಕೆ ಹೊಡಿದ್ರಿ? ಏನಾಗಿದೆ ನಿಮ್ಗೆ? ಯಾರು ನೀನು? ನೋಡಿ, ಇವೆಲ್ಲ ನಾಟಕ ಬೇಡ, ಬೇಗ ರೆಡಿ ಆಗಿ ಕೆಲ್ಸಕ್ಕೆ ಹೋಗಿ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಈ ತರ ಎಲ್ಲ ನಾಟಕ ಆಡ್ತಾ ಇದ್ದೀರಾ? ನಾನು ನಿನ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ, ಆದ್ರೂ ಏನೇನೋ ಮಾತಾಡ್ತಾ ಇದೀಯಾ. ಒಂದ್ ಅರ್ಥ ಮಾಡ್ಕೋ, ಹೇ ಅಂದ್ರು 3 ನಿಮಿಷ, ಅಯ್ಯೋ ಅಂದ್ರೆ 100 ವರ್ಷ. ಅನ್ಪುಣ್ಣವ್ರೆ, ಏನಾಯ್ತು, ಯಾಕೆ ಇಷ್ಟೊಂದು ಜೋರ ಕಿರಿಸ್ತಿದ್ದೀರಾ? ನೋಡಿ ಮಾಲಿನಿ, ಎಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾರಿದು? ಹಳ್ಳಿ ಕಡೆ ಭತ್ತದ ಗದ್ದೆ ಮಧ್ಯದಲ್ಲಿ ದೊಣ್ಣೆಗೆ ಒಂದು ಶರ್ಟ್ ಹಾಕ್ಬಿಟ್ಟು ಅದ್ರೊಳಗಡೆ ಹುಲ್ ತುಂಬಿ ದೃಷ್ಟಿಗೊಂಬೆ ತರ ನಿಲ್ಸಿರ್ತಾರಲ್ಲ, ಆ ರೀತಿ ಇದ್ದೀರಾ? ಚೆನ್ನಾಗಿದ್ದೀರಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆದ್ರೆ ನೀವ್ ಹೇಳ್ಬೇಕಾಗಿರೋದು ನನಗಲ್ಲ, ಇವ್ರಿಗೆ. ಹಾ, ಇವಳಿಗೆ ಹೇಳಲ್ಲ, ಲೊಟ್ಟೆ ಪುಸ್ಕಿ. ಅವಳು ಮುಖ ನೋಡಿ, ಹರಳೆಣ್ಣೆ ಕುಡ್ದಿರೋ ತರ ಇದೆ, ಮೈಯಲ್ಲೆಲ್ಲ ಮುಳ್ಚುತ್ತಂಗ ಆಡ್ತಾಳೆ. ನಾನು ಅವಳಿಗೆ ಏನು ಹೇಳಲ್ಲ. ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಅಯ್ಯೋ, ನಾನು ಹೋಗ್ತೀನಿ. ಇದು ನಿಮ್ಮ ಮನೇನೆ? ನಾನು ಗೌಡನ. ನಿಮ್ ಹೆಸರು ಬೋರೆಗೌಡ? ನಾನು ಯಾವ ಗೌಡನು ಅಲ್ಲ, ನಾನು ಪಾಪು. ನಾನು ಹೋಗ್ತೀನಿ. ಹೋಗ್ಬೇಡ್ರಿ, ಹೋಗ್ಬೇಡ್ರಿ. ನೀನ್ ಸರಿ ಇಲ್ಲ, ನಿಮ್ ಕಾಟ ಕೊಡ್ತೀಯ, ನಿಮ್ ಜೊತೆ ನಾನು ಮಾತಾಡಲ್ಲ. ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ಅಯ್ಯೋ ದೇವ್ರೆ, ಏನಾಯ್ತು ಇವ್ರಿಗೆ, ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಆ ತೆಂಗಿನಕಾಯಿ ಹೊಳು ತಲೆಗೆ ಬಿದ್ದಿದ್ರಿಂದ ಸ್ಕ್ರೂ ಏನಾದ್ರು ಲೂಸ್ ಆಗ್ಬಿಡ್ತಾ ಹೇಗೆ? ಅಯ್ಯೋ, ಬನ್ನಿ ರೀ, ಬನ್ನಿ ಮಾಲಿನಿ, ನಿಂತ್ಕೊಳ್ರಿ. ರೇತಿಪ್ಪ. ಏನಣ್ಣ? ಆ ವೆಂಕಟೇಶಂದು ಬಡ್ಡಿ ಬಂತನು ಅಣ್ಣ. ಅವನೇನಂತ ಅನ್ಕೋತೇನಣ್ಣ, ನನಗೆ ದುಡ್ಡು ಬೇಕಾದಾಗ ನಿಮ್ಮ ಬಾಸ್ ಮನೆ ಹತ್ರ ಬಂದು ಇಸ್ಕೊಬಂದೆ, ಈಗ ನಿಮಗೆ ದುಡ್ಡು ಬೇಕು ತಾನೆ, ನಿಮ್ಮ ಬಾಸ್ ಕರ್ಕೊಬಂದು ಇಸ್ಕೊಂಡಂಗೆ ನಮ್ಮ ಮನೆ ಹತ್ರ ಅಂತ ಕೇಳ್ತಾನೆ. ಅವ್ನು ಎಷ್ಟು ದುರಾಂಕಾರ ನೋಡೋಣ. ಗ್ರಹಾಚಾರ ಬಿಡಿಸಿನಿ. ಅದ್ ಸರಿ, ಆ ಬೋರೇಗೌಡ ದುಡ್ಡು ಇಸ್ಕೊಂಡ್ಮೇಲೆ ಕೈಗೂ ಬಾಯಿಗೂ ಸಿಗದಂಗೆ ಕಣ್ ತಪ್ಪು ಓಡಾಡ್ತಾನಲ್ಲ, ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಅವ್ನು ಬಿಡಬಾರ್ದು ನೋಡು. ಬಿಡಬಾರ್ದು.
ನಾನಿನ್ನು ಬದುಕಿದ್ದೀನಿ ಎಣ ಅಂತೀಯಲ್ಲೋ ಅಣ್ಣ ಅನ್ನೋ. ಆಯ್ತು ಬಿಡು ಎಣ. ಎಣ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಲ್ಲ ಆ ಬಕ್ರ ನನ್ನ ಮಗ ಈ ಕಡೆನೆ ಬರ್ತಾ ಇದ್ದಾನೆ ಅಲ್ಲಿ ನೋಡೋಣ. ಅಣ್ಣ ಇವತ್ತು ಅವನು ಹಿಡ್ಕೊಂಬಿಟ್ಟು ಬಕ್ರಿ ಮಾಡ್ಬಿಡೋಣ ಎಣ. ಲೋ ಲೋ ತಿಪ್ಪ, ಈ ಫೀಲ್ಡ್ ಅಲ್ಲಿ ಹಂಗೆಲ್ಲ ಮಾಡಂಗಿಲ್ವೋ. ಏನಿದ್ರು ಎದುರಿಸ್ಬೇಕು ಬೆದರಿಸ್ಬೇಕು ದುಡ್ಡು ಕಿತ್ಕೊಬೇಕು ಅಷ್ಟೇ, ಏನು ಮಾಡಕ್ ಹೋಗ್ಬಾರ್ದು. ಎಣ ಕರೆಕ್ಟಾಗಿ ಹೇಳಿದ್ರಿ, ಅದನ್ನ ಬಿಟ್ಟು ನಿಮ್ ಕೈಲಿ ಏನ್ ಮಾಡಕ್ ಆಗುತ್ತೆ ಹೇಳಿ. ಅಣ್ಣ ಏನಂದ್ರೆ ಅಂದ್ರೆ ಅವ್ನ ಎದುರು ಕೂಡ ಹವಾ ಮೇಂಟೈನ್ ಮಾಡೋಣ. ಬನ್ನಿ ಅಣ್ಣ. ಏನ ಬಾಬಾ ಬಾ ನಾಳೆ ಬೀಸ್ತೀನಿ ಒಳಗೆ. ನಿಂತ್ಕೊಳ್ಳ 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 ನಿಂತಿದ್ದೀನಲ್ಲ ಮಾತಾಡಲ್ಲ. ಏಯ್ ಅಲ್ಲ ಕಣೋ, ಅಡ್ಡಕ್ಕೂ ಬರ್ಲಿಲ್ಲ ಬಡ್ಡಿನೂ ಕೊಡ್ಲಿಲ್ಲ. ಏನ್ ಏನ್ ತಗೊಂಡ್ಬಿಡಿದ್ಯಾ? ಏ ನಿನ್ ಏನ್ ಮಾಡ್ತೀನಿ ಗೊತ್ತಾ ನಾನು? ನ್ಯಾಯ ನೀತಿ ಧರ್ಮ ಕಣ್ಣಿಗೆ ಕಾಣೋ ಸಿಂಹಗಳಾದ್ರೆ ಕಣ್ಣಿಗೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ಚಡ್ಡಿ ಹಾಕಿರೋ ಪಟೇಲ ಕಣು. ಚಡ್ಡಿ ಹಾಕಿದ ತಕ್ಷಣ ನಿನಗೆ ಬಡ್ಡಿ ಕೊಟ್ಟು ಬಿಡ್ಬೇಕಾ? ಹೇಳ ಉಲ್ಟ ಹೊಡಿತಾವನೆ. ಅವನು ಉಲ್ಟ ಹೊಡೆದ್ಬಿಟ್ರೆ ನಾನು ಪಲ್ಟಿ ಹೊಡಿಸ್ಬಿಡ್ತೀನಿ. ಏ ಬೋರೆ ಗೌಡ, 5,000 ರೂಪಾಯಿ ಸಾಲ ತಗೊಂಡು ಹತ್ತು ಇಲ್ದೆ ಬಡ್ಡಿ ಇಲ್ದೆ ನಕರ ಮಾಡ್ತಾ ಇದೀನ. ಅಯ್ಯಯ್ಯೋ 5,000 ಕೇಳ್ತಿದ್ದಾರೆ. ಗೌಡ್ರು ನನಗೋಸ್ಕರ ಬಟ್ಟಿಗೆ ಅಂತ ಇಸ್ಕೊಂಡು ತಂದ್ಕೊಟ್ಟಿದ್ರು. ನಾನೇನಾದ್ರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಪೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಾರೆ. ಇಲ್ಲೇ ನಿಂತ್ಕೊಂಡು ಫುಲ್ ಸಿನಿಮಾ ನೋಡೋಣ. ನಕರ ಮಾಡಿದ ತಕ್ಷಣ ಬಿಟ್ಬಿಡ್ತೀನ ನಿನ್ನ. ನೀನ್ ಏನ್ ಮಾಡ್ತೀನಿ ಗೊತ್ತಾನ? ನಮ್ಮ ಎಣ ಏನು ಮಾಡಲ್ಲ. ಎಣ ಅರ್ಥ ಆಯ್ತು. ನಿನಗೆ ಮುಖದಲ್ಲಿ ದಮ್ಮಿದ್ರೆ ಈ ಗೆರೆ ದಾಟಿ ನೀನ್ ಬರಬೇಡ, ಆ ಗೆರೆ ದಾಟಿ ನಾನು ಬರಲ್ಲ. ತೊಡೆ ತೊಟ್ಟಕ್ಕೆ ನಾನ್ ರೆಡಿ ಕಣೋ. ತಟ್ಟಕ್ಕೆ ನೀನ್ ರೆಡಿನಾ? ನಾನು ಚಡ್ಡಿ ಹಾಕೋಕೆ ಶುರು ಮಾಡ್ದಂಗಿಂದ ಯಾರ ಹತ್ರ ಬಡ್ಡಿ ತಗೊಂಡಿಲ್ಲ, ಯಾರಿಗೂ ಬಡ್ಡಿ ಕೊಟ್ಟಿಲ್ಲ. ಇದು ಪಟೇಲನ್ನ ಕೊಟ್ಟಿಕಣೋ. ಅಂಕಲ್ ಕೊಡು ನನಗೆ. ಎಣ ನಿಮ್ಮ ನೋಡಿದ್ರೆ ಊರ್ ಜನ ಎಲ್ಲ ಗಡ ಗಡ ಅಂತ ತೊಡೆ ನಡೆಸ್ಕೊಂಡು ನಿಂತ್ಕೊಂಡ್ರು. ಇವ್ ನೋಡಿದ್ರೆ ನಿಮ್ಮ ಎದುರಿಗೇನೆ ತೊಡೆ ತೊಟ್ಕೊಂಡು ನಿಂತವನಲ್ಲ. ಲೋ ತಿಪ್ಪ, ಇವನು ನಾ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಮೊದಲು ಚೆನ್ನಾಗಿದ್ದ, ಇತ್ತೀಚೆಗೆ ಹ್ಯಾಕಿಂಗ್ ಆಗ್ಬಿಟ್ಟ. ಹೆಚ್ಚಿಗೆ ಎದ್ಬಿಟ್ಟಾನೆ. ಹೌದಾ? ನಾನಿದ್ದೀನಿ ಹೆದರಿಕೆ ಬಿಟ. ಅವಾಜ್ ಹಾಕಿ ಹಾಕು. ಏ ಬೋರೆ ಗೌಡ, ಏ ನನಗೆ ಕೋಪ ಬರ್ಸ್ಬೇಡ. ನಾನೇನಾದ್ರು ಸಿಟ್ಟು ಗೆದ್ರೆ ನಿನ್ನ ಕೋಳಿ ಪುಕ್ಕ ಕಿತ್ತಂಗೆ ಕಿತ್ತು 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 ಬಿಸಾಡ್ಬಿಡ್ತೀನಿ ಗೊತ್ತಾ? ಸಿಕ್ಕಿದವರೆಲ್ಲ ನನ್ನ ಭೋರೆಗೌಡ ಭೋರೆಗೌಡ ಅಂದ್ರೆ ನಿಮ್ಮೆಲ್ಲರನ್ನು ಭೋಟಿ ಗೊಜ್ಜು ಮಾಡ್ಕೊಂಡು ತಿನ್ನಾಕ್ಬಿಡ್ತೀನಿ. ಅರ್ಥವೇನಾಯ್ತಾನಪ್ಪ? ಅಣ್ಣ ಇದು ಅದೇ ಯಾವುದು ಡಬಲ್ ಆಕ್ಟಿಂಗ್? ನಾನು ಸಿನಿಮಾ ನೋಡಿಲ್ಲ. ಹಂಗಂತೀಯ? ಮತ್ತೆ ಆ ಭೋರೆಗೌಡ ನಿಮ್ಮಿದ್ರಿ ನಿಂತ್ಕೊಂಡು ಮಾತಾಡ ಧೈರ್ಯ ಎಲ್ಲಿತ್ತು? ಕರೆಕ್ಟ್ ಕಣೋ, ನೀನ್ ಹೇಳ್ದಂಗೆ ಇದು ಡಬಲ್ ಆಕ್ಟಿಂಗ್ ಇರ್ಬೇಕು, ಇಲ್ಲ ಅಂದ್ರೆ ಅವನಿಗೆ ತಲೆ ಕಟ್ಟಿರ್ಬೇಕು. ಇಲ್ಲ ಅಂದ್ರೆ ಈ ಭೋರೆಗೌಡನಿಗೆ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಎಲ್ಲಿ ಬರಬೇಕು? ಅವನಿಗೆ ಅಷ್ಟೇ ಅಲ್ವೋ, ಈ ಗೌರೀಪುರದಲ್ಲಿ ಯಾವ ಗಂಡ್ಸು ನನ್ನ ಮುಂದೆ ಧೈರ್ಯವಾಗಿ ಮಾತಾಡ್ತಾನೋ? ಆದರೂ ನನಗೆ ಏನೂ ಡೌಟ್ ಹೊಡಿತಾ ಇದೆ, ಇವನು ಯಾಕೆ ಹಿಂಗಾದಂತ. ಅವ್ರ ಮನೆಗೆ ಹೋಗಿ ಒಂದ್ಸಲ ವಿಚಾರಿಸೋಣವಾ. ಏನು ಗುಸು ಗುಸು ಅಂತ ಇದ್ದೀರಾ ಅಂಕಲ್? ಏನ್ ನನ್ ಹೊಡಿತೀರಾ ತುಳಿತೀರಾ? ನಾನ್ ನಿಮ್ಮ ಬಿಡಲ್ಲ, ಕೈ ಕಾಲು ಎತ್ತು ಬಿಡ್ತೀನಿ. ನೀವು ನನ್ನ ಕುರಿ ಮಾಡಿದ್ರ ಗಿಫ್ಟ್ ಕೊಡಿ. ಮತ್ತೆ ಗಿಫ್ಟ್ ಬೇಕಾ? ಅಲ್ಲಿ ನೋಡ್ತಾ ಇರು, ಗಿಫ್ಟ್ 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 ಅಂತ ಇರೋ ಕೈಗೆ ಬಂದ್ಬಿಡುತ್ತೆ. ಗಿಫ್ಟ್ ಗಿಫ್ಟ್ ಬಾ ಗಿಫ್ಟ್ ಬಾ ಗಿಫ್ಟ್ ಬಾ. ಅಯ್ಯಯ್ಯೋ ಮೋಸ ಮಾಡೋಬಿಟ್ರು. ಗಿಫ್ಟು ಇಲ್ಲ, ನನ್ ಚಾಕ್ಲೇಟು ಇಲ್ಲ, ಮಾಡ್ತೀನಿ ಅವ್ರಿಗೆ. ಅಣ್ಣ
ಮರಿಗೌಡಂದು ಆನ್ಲೈನ್ ಕ್ಲಾಸ್ ಹೇಗೆ ನಡೀತಿದೆ? ಹೌದಾ ಅಣ್ಣ, ಸರಿ ಸರಿ, ಮುಂದಿನ ವಾರದಲ್ಲಿ ನಾನು ಇವರು ಹೊರಟು ಬಂದ್ಬಿಡ್ತೀವಿ. ಆಯ್ತಣ್ಣ. ಒಂದು ನಿಮಿಷ, ಮಾಲಿನಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಅಣ್ಣ ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾಂ ಹೇಳಿ ಮಾಲಿನಿ. ಹಲೋ ಅನ್ಪೂರ್ಣವ್ರೆ, ನಾನು ಆಡಿಷನ್ಗೆ ಹೋಗ್ತಿದ್ದೆ, ಗೌಡ್ರು ಸಿಕ್ಕಿದ್ರು, ಅವರೆಲ್ಲ ಮರ್ತೋಗಿರೋ ತರ ವಿಚಿತ್ರವಾಗಿ ಆಡ್ತಿದ್ರು. ಹೌದಾ, ಎಲ್ಲಿದ್ದಾರೆ? ಅವರು ಇಲ್ಲೇ ಇದ್ದಾರೆ. ನಾನು ಕಳಿಸೋ ಲೊಕೇಶನ್ಗೆ ನೀವೆಲ್ಲರೂ ಇಮಿಡಿಯೇಟ್ ಆಗಿ ಬರ್ತೀರಾ? ಅಯ್ಯೋ ಮಾಲಿನಿ, ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಬರಬೇಕು. ನಾನು ಬಂದ್ಬಿಡ್ತೀನಿ ಮಾಲಿನಿ. ನಾನು ಬರೋವರೆಗೂ ನೀವು ಅವ್ರನ್ನೇ ಫಾಲೋ ಮಾಡ್ತೀರಿ? ಹಾ. ಗೌಡ್ರೆಲ್ಲೋದ್ರು? ಯಾರು ನುಡುಕ್ತಾ ಇದ್ದೀರಾ? ಇಲ್ಲೊಬ್ರು ಇದ್ರಲ್ಲ, ಅವ್ರು ಎಲ್ಲಿ ಹೋದ್ರು ನೋಡಿ. ನಾನೇನಾ ಗೌಡ್ರೆ? ನಾನ್ ಗೌಡ್ರಲ್ಲ, ಪಾಪು. ಆಯ್ತು, ನನ್ನ ಸೊಂಟದ ಮೇಲೆ ಕೂರ್ಸ್ಕೋತೀರಾ? ಏನು ಸೊಂಟದ ಮೇಲೆ ಕೂರ್ಸ್ಕೋಬೇಕಾ? ಅಯ್ಯೋ ಶಂಕರ. ಯಾರು ಅವನು? ಅವ್ರು ನನ್ ಗಂಡ. ನಿಮಗ್ ಮದ್ವೆ ಆಗಿದೀಯಾ? ನಿಮಗ್ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ನಿಮ್ಮನ್ ಮದ್ವೆ ಆಗ್ಲ? ನನ್ ಗಂಡಿನ ಫ್ರೆಂಡ್ ಮನೆ ಕರ್ಕೊಂಡು ಹೋಗೋಣ ಅಂತ ಫಾಲೋ ಮಾಡ್ಕೊಂಡ್ ಬಂದ್ರೆ ಏನೇನೋ ಮಾತಾಡ್ತಿದ್ದೀರಲ್ಲ. ನಡೀರಿ ಮನೆಗೆ ಹೋಗೋಣ. ಈಗ ನೀವು ನನ್ನ ಸೊಂಟದ ಮೇಲೆ ಕೂರಿಸ್ಕೊಳ್ಳಲ್ವಾ? ಹಂಗಿದ್ರೆ ನಾನ್ ನಿಮ್ ಜೊತೆ ಮಾತಾಡಲ್ಲ. ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ಅಯ್ಯೋ ಎಲ್ಲಿ ಹೋದ್ರು ಇವರು? ಬನ್ನಿ ಕೊಡ್ರಿ, ಇಲ್ಲಿದ್ದೀರಾ ಮಾಡ್ತಿದ್ದೀರಿ. ಗೌಡ್ರೆ ಗೌಡ್ರೆ, ಇಲ್ಲೇನ್ರಿ ಮಾಡ್ತಿದ್ದೀರಾ? ನಡೀರಿ ಮನೆಗೆ. ಅಯ್ಯಪ್ಪ ಕೀಲ ಕೀಲ, ನಮ್ ಮನೆಗ್ ಬರಕಿಲ್ಲ. ಈಗ ನೀವ್ ಮನೆಗ್ ಬರ್ತೀರಾ ಇಲ್ವೋ? ಯಾರಿಗೆ ಆವಾಜ್? ನನಗೆ ನನಗೆ ಅಪ್ಪ. ಅಯ್ಯೋ ಗೌಡ್ರೆ, ಮನೆಗ್ ಹೋಗೋಣ ಬನ್ನಿ. ಬೆಂಡ ಕೂತೀನಿ. ಏನ ಗೌಡ್ರೆ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಸ್ಟಾರ್ಟ್ ಮಾಡ್ಲ, ನನ್ ವರ್ಸೆನಾ? ಆಯ್ತ, ನಿನ್ ವರ್ಷೆ. ಈಗ ನನ್ನ ವರ್ಷೆ ತೋರಿಸ್ತೀನಿ, ನೋಡ್ತೀಯ ಕುಸೆ. ಅನ್ಪೂರ್ಣವ್ರೆ, ಇದೇನಿದು? ಟೈಗರ್ ಪ್ರಭಾಕರ್ ಅವ್ರು ಬಂದ್ಬಿಟ್ರು. ಇರಿ ಒಂದ್ ನಿಮಿಷ ಪಾಪು. ಬಾ ಪಾಪು, ಮನೆಗೆ ಹೋಗೋಣ. ನೋಡು, ಇವಳಂತೂ ಸೊಂಟದ ಮೇಲೆ ಕೂರಿಸ್ಕೊಳ್ಳಿಲ್ಲ, ನೀನಾದ್ರೂ ಸೊಂಟದ ಮೇಲೆ ಕೂರಿಸ್ಕೋತೀಯಾ? ಪಾಪು, ಈಗ ಮಕ್ಳು ಮಾತ್ ಕೇಳಿಲ್ಲ ಅಂದ್ರೆ ದೊಡ್ಡವ್ರು ಏನ್ ಮಾಡ್ತಾರೆ? ಚಾಕಿ ಕೊಡಿಸ್ತಾರೆ.